संस्था स्थापन करणे सोपे आहे, मात्र ती चालवणे अवघड आहे. सिद्धेश्वर क्रेडिट सौहार्दने गेल्या अनेक वर्षात उत्तम कामगिरी करत प्रगती साधली आहे. समाजासाठी कार्यरत राहणे हेच ध्येय समोर ठेवून वाटचाल करणाऱ्या रणजित शिरशेट यांच्या सुरू असलेल्या कार्यात यश लाभो, असे उद्गार डॉक्टर एन ए मगदुम यांनी अंकली येथील सिद्धेश्वर क्रेडिट सौहार्द सहकारी संस्थेच्या 21व्या वार्षिक सर्वसाधारण सभेत काढले. यावेळी ते प्रमुख पाहुणे म्हणून बोलत होते. मला खुशी वाटते कारण प्रति वर्ष वार्षिक ಸರ್ವಸಾಧಾರಣ ಸಭೆ ಅಂದರೆ 20 ವರ್ಷಗಳ ಕಾಲದಲ್ಲಿ ಎಷ್ಟೊಂದು ಈ ಒಂದು ಸಂಸ್ಥೆ ಬೆಳೆದಿದೆ ಅಂತ ನೋಡಿದ್ರೆ ನಿಜವಾಗಿ ಖುಷಿ ಆಗ್ತದೆ. ಯಾಕಂದ್ರೆ ಒಂದು ಸಹಕಾರಿ ಸಂಸ್ಥೆಯನ್ನು ಕಟ್ಟಿ ರೋಸುವಂತಹ ಸಂಖ್ಯಾಸ ಅಲ್ಲ, ಅದು ಕೆಲವರಿಂದ ಮಾತ್ರ ಸಾಧ್ಯ ಆಗ್ತದೆ, ಎಲ್ಲರಿಗೆ ಸಾಧ್ಯ ಆಗಲ್ಲ. ಕೆಲವರಿಂದ ಮಾತ್ರ ಸಾಧ್ಯ ಆಗ್ತದೆ, ಯಾಕಂದ್ರೆ ಅವರಿಗೆ ಸಾಧ್ಯ ಆಗಬೇಕಾದ್ರೆ ಅವರಿಗೆ ಎಲ್ಲರೂ ಸಹಕಾರ ಬೇಕಾಗ್ತದೆ. ಎಲ್ಲರೂ ಸಹಕಾರ ಪಡ್ಕೊಳ್ಳುವಂತ ವ್ಯಕ್ತಿಯಿಂದ ಬೇಕಾಗ್ತದೆ. ಅಂತ ವ್ಯಕ್ತಿ ನಮಗೆ ರಂಜಿತ್ ಶೇಷಟ್ ಅವರು ಈ ಒಂದು ಕಾರ್ಯವನ್ನು ನಿಜವಾಗಿ ಬಹಳ ಉತ್ತಮ ರೀತಿಯಲ್ಲಿ ನಡೆಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗುತ್ತೆ. ಯಾಕಂದ್ರೆ ಈ ಭಾಗದಲ್ಲಿ ಈ ಒಂದು ಕ್ರೆಡಿಟ್ ಸೊಸೈಟಿ ಇರಲಿ, ಸ್ಕೂಲ್ ಇರಲಿ, ಅವ್ರ ಯಾವುದೋ ಸಾಮಾಜಿಕ ಅಥವಾ ರಾಜಕೀಯ ಕಾರ್ಯಕ್ರಮಗಳಿರಲಿ, ಎಲ್ಲದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿಕೊಂಡು ನಮ್ಮ ಊರಿನ ಅಥವಾ ಭಾಗದ ಜನರಿಗೆ ಸಹಾಯ ಸಹಕಾರ ವಿಶೇಷ ಅಂತಂದ್ರೆ ಅವರಿಗೆ ನಾನು ವೈಯಕ್ತಿಕವಾಗಿ ಇವತ್ತು ಧನ್ಯವಾದಗಳನ್ನ ಮತ್ತು ಶುಭಾಶಯಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಅವರ ಈ ಜೀವನದ 51 ವರ್ಷದ ಪಯಣದಲ್ಲಿ 7 ಬೀಳುಗಳು ಏನೇನು ಕಷ್ಟ ಸುಖ ಈ ಜೀವನದಲ್ಲಿ ಏನ್ ನೋಡಬೇಕು ಎಲ್ಲ ನೋಡಿದ್ರು ಸಹ ಯಾವುದಕ್ಕೂ ಎದೆ ಹೊಂದದೆ ಒಂದು ಹೆಜ್ಜೆ ಮುಂದೆ ಇಡ್ತಾ ಹೋಗ್ತಾ ಹೋಗ್ಬೇಕಾರೆ ಆ ಒಂದು ರೀತಿಯಲ್ಲಿ ಅವರು ಹೋಗ್ತಾ ಇರುವಂತ ದಾರಿ ನೋಡಿದ್ರೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಯಾವುದೇ ತೊಂದರೆ ತೊಂದರೆ ಬಂದ್ರು, ಯಾವುದೇ ಅಡೆತಡೆಗಳು ಬಂದ್ರು, ಯಾವುದೇ ರೀತಿಯಲ್ಲಿ ರಾಜಕೀಯವಾಗಿರಲಿ ಅಥವಾ ಸಾಮಾಜಿಕವಾಗಿರಲಿ ಅಥವಾ ಈ ಒಂದು ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಇರಲಿ, ಎಲ್ಲದರಲ್ಲಿ ಏನೇ ತೊಂದರೆಗಳು ಬಂದ್ರೆ ಅದನ್ನ ಬೀರಿಸಿ ಮುಂದೆ ಹೋಗ್ತಕ್ಕಂಥ ಧೈರ್ಯ ಅವರಿಗೆ ಅವರಲ್ಲಿ ಇದೆ. ಸಭೆಯ ಅಧ್ಯಕ್ಷಸ್ಥಾನಿ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಕುನ್ನೂರೆ ಉಪಸ್ಥಿತ ಹೋತೆ. प्रारंभी ग्रामदैवत सिद्धेश्वर तसेच कैलासवासी बाळासाहेब शिरशेट यांच्या प्रतिमेचे पूजन डॉक्टर एन ए मगदुम व मान्यवरांच्या हस्ते करून दीप प्रज्वलनाने कार्यक्रमास चालना देण्यात आली. कार्यक्रमात जगदीश कोरे व रणजित शिरशेट यांच्या हस्ते सर्वोत्कृष्ट ग्राहक म्हणून ॲडव्होकेट चनगौडा पाटील, युवराज शितोळे यांचा सत्कार करण्यात आला. मराठी शाळेतील 5वी ते 7वी प्रथम द्वितीय तृतीय क्रमांक पटकावलेल्या विद्यार्थिनीचा सत्कार करण्यात आला. अहवाल वाचन करताना संचालक विक्रम शिरशेट यांनी चालू आर्थिक वर्षात संस्थेचे 2,976 सभासद असून 35,35,000 रुपये शेअर भांडवल आहे. ठेवी 30,92,78,259 रुपये असून 18,99,27,808 रुपये कर्ज वितरण केले आहे. चालू आर्थिक वर्षात संस्थेला 57,89,824 रुपये नफा झाला असल्याचे सांगितले. मान्य सदस्य बंधू भगिनी, सहकारी 21ನೇ ವಾರ್ಷಿಕ ಸರ್ವಸಾಮಾನ್ಯ ಸಭೆಗೆ ನಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ನಮ್ಮ ಸಹಕಾರಿಯು ನಲ್ಲ ರೀತಿಯಲ್ಲಿ ಪ್ರಗತಿ ಹೊಂದ ಸಾಧ್ಯತೆ ಅಂತ ಹೇಳಲು ನನಗೆ ಸಂತೋಷವಾಗುತ್ತದೆ. ತಮ್ಮೆಲ್ಲ ಸಹಕಾರ ಸಹಾಯ ಮತ್ತು ಪ್ರೋತ್ಸಾಹವೇ ಮೂಲ ಕಾರಣ ಉದ್ದೇಶವನ್ನು ನನಗೆ ಇಚ್ಛಿಸುತ್ತೇನೆ. ಸಹಕಾರಿಯ ಪ್ರಗತಿಯ ಕಾರಣ ಅಂತ ಹೇಳ್ಬೋದು. ಆಡಳಿತ ಮಂಡಳಿಯ ಪರವಾಗಿ ಕೂಡ ನಾನು ಈ ಸಭೆಗೆ ಎಲ್ಲರನ್ನು ಸ್ವಾಗತ ಬಯಸುತ್ತಾ ಈ ವರ್ಷದ 2022-23ನೇ ವರ್ಷದ ವರದಿಯನ್ನು ತಮ್ಮ ಮುಂದೆ ನಾನು ಸಾಗರ ಮಾಡುತ್ತಿದ್ದೇನೆ. ಸಹಕಾರಿ ಸದಸ್ಯರು ಪ್ರಸ್ತುತ ವರ್ಷದ ಬೆಳೆಯಲ್ಲಿ ಒಟ್ಟು 2,976 ಸದಸ್ಯರಿದ್ದು ಹಾಗೂ 8 ಸದಸ್ಯರಿದ್ದು ಸಂದಾಯವಾದ ಸೇವೆ ಮಾಡುವ 95 ವರ್ಷದ
संस्थापक रणजित शिरशेट यांनी मनोगत व्यक्त करताना संस्था सर्वांच्या सहकार्याने प्रगतीपथावर आहे. संस्था ही कुटुंबाप्रमाणे कार्य करत असून संचालकांचे योग्य मार्गदर्शन, प्रामाणिकपणे कार्य करणारे कर्मचारी यामुळे संस्था विकसित होत आहे. सभासदांचे हित जोपासण्याचे कार्य निस्वार्थपणे केले जात असून संस्था विकसित होण्यासाठी सर्वांनी प्रयत्न केले पाहिजेत असे सांगून 15% लाभांश देण्यात येणार असल्याचे घोषित केले. ಅವರು ನಾವು ತಪ್ಪಾಗಿ ಆದರೂ ಸಹಿತ ಆ ಮೂವರು ನಮ್ಮಲ್ಲಿ ಇತ್ತು. ನಾವು ಬೇಗ ನಡೆಸಬೇಕಂತ ಅವರು ನಮಗೆ ಬುದ್ಧಿಯನ್ನು ಕಳಿಸಿದ್ರು. ಯಾಕೆ ಶೇರು ಪಾಕ್ ಮಾಡಿದ್ರೆ ನಮ್ಮ ಬುದ್ಧಿ ಕೆಡ್ತಿತ್ತು. ಇವತ್ತಿನ ದಿವಸ ಆ ಶೇರ್ ಏನು ಮಾಡಿಲ್ಲ, ಆ ನಮಗೆ ವ್ಯವಸ್ಥಿತವಾಗಿ ನಮ್ಮ ಬುದ್ಧಿಯನ್ನು ಕಾಯ್ಕೊಂಡು ಬಂದಿದೆ. ಇವತ್ತು ಸಹಿತ ನಾವು ಸಂಸ್ಥೆಯನ್ನು ನೋಡಿದರೆ ಇವತ್ತು 35 ಕೋಟಿ ರೂಪಾಯಿ ಆಗಿದೆ. ಆದರೂ ಸಹಿತ ನಾವು ಇವತ್ತು ಮೀಟಿಂಗ್ ಮುಗಿಸಿ ಬಂದ್ರೆ ನಾವು ಯಾರು ಒಂದು 18 ಜನ ಡೈರೆಕ್ಟರ್ ನಾವು ಯಾರು ಹೋಗುದಿಲ್ಲ, ನಾನು ಸಹಿತ ಹೋಗುದಿಲ್ಲ. ಮತ್ತೆ ನಮ್ಮ ಸಿಬ್ಬಂದಿವರೆಗೆ ನಾವು ಏನು ಅಂತ ಹೇಳಿದ್ರೆ ನಾನು ನಮ್ಮ ಸಂಸ್ಥಾಪಕರಿದ್ದೇನೆ. ಆದರೂ ನಮ್ಮ ಏನು ಸಿಬ್ಬಂದಿಗಳು ನಂದು ಸಹಿತ ಯಾಕಂದ್ರೆ ನಾನು ತಪ್ಪು ಏನೇ ಮಾಡಿದ್ರು ಸಹಿತ ಅಷ್ಟು ಅವ್ರ ಸಿಬ್ಬಂದಿ ಪಡ್ಪಡಿಸಲ್ಲ. ನೀವು ಚರ್ಚಾ ಮಾಡಿ ಮೀಟಿಂಗ್ ಒಳಗೆ ನೀವು ಮಾಡಿ ಅಂತ ನಮ್ಗೆ ಹೇಳ್ತಾರೆ. ಈ ವಿಷಯವನ್ನು ನಾವು ಏನಾದರೂ ಕೆಲವೊಂದು ತಪ್ಪು ತಡೆಯೋದಾಗಲಿ ಏನೋ ಮಾಡಪ್ಪ, ನಾವು ಏನೋ ವೈಯಕ್ತಿಕವಾಗಿ ನಾವು ಏನೇ ಯೂಸ್ ಮಾಡಿರ್ತಾರೆ ಸಾಧ್ಯ ಅಸಾಧ್ಯ ಅದರ. ಯಾಕಂದ್ರೆ ಇವತ್ತು ನಾವು ನಂಬಿದ್ದೆ ಸಂಸ್ಥಾಪಕರಿಂದ ಹಾಗೂ ಡೈರೆಕ್ಟರ್ನಿಂದ ಹೇಳಿದ್ರು. ಯಾಕಂದ್ರೆ ಇವತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಸಹಿತ ಅಷ್ಟೇ ಮುಖ್ಯವಾಗಿ ಇರ್ತಾರೆ. ಯಾಕಂದ್ರೆ ನಮ್ಮೇನು ವಿಶ್ವಾಸ ಇಟ್ಟು ಇಷ್ಟೊಂದು ಹಣವನ್ನು ಇಟ್ಟಿದ್ದಾರೆ ಅಂದ್ರೆ ಇದೊಂದು ನಾವು ಕಾಯ್ಕೊಂಡು ಹೋಗ್ಬೇಕಂತ ನಮ್ಮ ಎಲ್ಲರ ಡೈರೆಕ್ಟರ್ ಹಾಗೂ ನಂದು ಸಹಿತ ಜವಾಬ್ದಾರಿ ಇದೆ. ಆ ವಿಶ್ವಾಸನ ನಿಮ್ಗೆ ಯಾವಾಗಲೂ ನೊಂದು ಕೊಡೋದು. ಯಾಕಂದ್ರೆ ಈ ಬಡವರು ಅಂತ ಎಲ್ಲ ಬಡವರು ರೈತರು ಇಲ್ಲಿ ನಮ್ಮ ನನ್ನ ಮೇಲೆ ವಿಶ್ವಾಸ ಇಟ್ಟು ನೀವು ಡಿಪಾಸಿಟ್ ಅನ್ನ ಮಾಡಿದ್ರೆ ಅದಕ್ಕೆ ನಾವು ಯಾವುದೂ ನಿಮಗೆ ವಿಶ್ವಾಸಗಳಂತ ಮಾಡೋದಿಲ್ಲ. ಯಾಕಂದ್ರೆ ಇವತ್ತು ಇಷ್ಟೊಂದು ಈ ವರ್ಷದಲ್ಲಿ 57 ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ. ನಾವು ವೈಯಕ್ತಿಕವಾಗಿ ಏನು ಮಾಡಿದ್ವಿ ಅಂದ್ರೆ ನಾವು ಇನ್ಶೂರೆನ್ಸ್ ಮಾಡಿದ್ರು ಈ ನಮ್ಮ ಸದಸ್ಯರಿಗೆ ಒಂದು 50,000 ರೂಪಾಯಿ ಅಂತ ನಾವು ಇನ್ಶೂರೆನ್ಸ್ ಕೊಡುವಂತ ನಾವು ಹೋದ ವರ್ಷದಿಂದ ಜಾರಿ ಮಾಡಿದ್ದೀವಿ. ತಕ್ಷಣ ನಾವು ಬಿಡುಗಡೆ ಮಾಡ್ತೀವಿ. ನಾವು ಹೋದ ಸಲ ಸಹಿತ ನಾವು ನಮ್ಮ ಬೆಡ್ಕಾ ಪ್ರಕ್ರಿಯೆ ಒಬ್ಬರು ಸ್ಲೀಪ್ ಆಗಿ ತಿಳ್ಕೊಂಡ್ರು. ಅದ್ರ ಸಹಿತ ನಾವು ತಕ್ಷಣ ಒಂದು ಹದಿನೈದು ಒಂದು ಜಡ ಕೊಡ್ತೀವಿ, ನಾವು ಬಿಡುಗಡೆ ಮಾಡ್ತೀವಿ. ಅದೇ ಪ್ರಕಾರ ನಾವು ಎಲ್ಲರಿಗೂ ನೀವು ನಮ್ಮ ಸಂಸ್ಥೆಗೆ ಯಾರ್ಯಾರು ನೀವು ನಮ್ಮಲ್ಲಿ ಅದಿರಿ ನಮ್ಮೆಲ್ಲ ನಮ್ಮೆಲ್ಲ ನಮ್ಮ ಕುಟುಂಬದವ್ರು ಅಂತ ನಾವು ತಿಳ್ಕೊತೀವಿ. ನಾವು ನಿಮಗೂ ಸಹಿತ ಯಾವುದು ತೊಂದರೆ ಆಗುವಂತ ನೋಡುವಂತ ನಮ್ಮದೆಲ್ಲ ಉದ್ದೇಶ ಅದ. ಯಾಕಂದ್ರೆ ಈ ನಮ್ಮಕ್ಕೆ ಸಹಿತ ಗಬ್ಬರ್ ಬ್ರಾಂಚ್ನವರು ನಾವು ತೆಗಿಬೇಕಾದ್ರೆ ಸುಭಾಷ್ ಗೌಡರು ಸಹಿತ ಬಹಳ ಸರ್ಕಾರ ಅನ್ಯವಾಗಿ ನಮ್ಮ ಮನೆಯಿಂದ ಕುಟುಂಬದಿಂದ ಸಂಬಂಧ ಅದ.
sukasih kor, aku bos salah, कार्यक्रमास प्रमुख पाहुणे म्हणून मिलन प्रभाकर पाटील, सुनील कोरे, राजू जाधव, ॲडव्होकेट सदाशिव खोत, बाळासाहेब कोटीवाले, शिवाजी कोटीवाले, पापू किलिकत, पांडुरंग वड्डर, बाबूराव झिपरे, मारुती जाधव, अमित जाधव, प्रभाकर शिंदे, पृथ्वीराज जाधव, जयसिंग शितोळे, अनिल पाटील, पांडुरंग माने, वीरेंद्र पाटील, दिलीप जमादार, संस्थेचे संस्थापक रणजित शिरशेट, उपाध्यक्ष देवगौडा कोतळी, विक्रम शिरशेट यांच्यासह सर्व संचालक उपस्थित होते. कार्यक्रमाचे सूत्रसंचालन डी.ए. नदाफ यांनी केले.